ಎಲ್ಲರಿಗೂ ನಮಸ್ಕಾರ ರೀ. ಹ್ಯಾಂಗದಿರಿ? ನಾನು ಶ್ವೇತಾ. ಜಗತ್ತ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದೀನಿ. ಮಸ್ತ್ ಛಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ನೋಡಿ ಸುಮ್ಕುಂದ್ರ ಬೇಜ ಮತ್ತ ನಮ್ಮೆಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ. ನಿಮಗೇನ್ ಅನಿಸ್ತದ ಕಮೆಂಟ್ ಮಾಡ್ರಿ. ನಿಮಗ್ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಂತೂ ನೆನಪಾರ್ಲೇ ಬೇಡ್ರಿ. ಎಲ್ಲಿದ್ದೀರಿ ಡಿ ಕೆ ಶಿ ಸಾಹೇಬ್ರ? ಎಲ್ಲಿ ಹೋಗಿರಿ? ಅಲ್ಲ, ಸ್ಟಾಲಿನ್ ಅವರ ಮಾತು ಕೇಳದ ಮೇಲಂತೂ ನೀವ್ ಎಲ್ಲರೆ ಬಚ್ಚಿಟ್ಕೊಂಡು ಕುಂತೀರಿ ಅನ್ನತ್ತ ಸಂಶಯ ಬರ್ಲಿಕ್ಕೆ ನನಗ. ಅಲ್ಲ, ಮೇಕೆ ದಾಟದಾಗ ಪಾದಯಾತ್ರೆ ಮಾಡಿದವ್ರು ನೀವೇ ಅಲ್ಲಿನ? ನಮ್ಮ ಕೈಗೆ ಅಧಿಕಾರ ಕೊಡ್ರಿ, ಕಾವೇರಿನ ಎಲ್ಲೂ ಹೋಗ್ಲಿಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಅಧಿಕಾರಕ್ಕೆ ಬಂದವ್ರು ನೀವೇ ಅಲ್ಲೇನ? ನೋಡ್ರಿಗ ಏನಾಗಿದೆ ಅಂತ ಹೇಳ್ತೀನಿ ಕೇಳ್ರಿ. ಈ ಬಾಜು ರಾಜ್ಯ ತಮಿಳುನಾಡಿನ ಸ್ಟಾಲಿನ್ ನಿನ್ನೆ ಡಿ ಎಂ ಕೆ ಪಕ್ಷದ ಪ್ರಣಾಳಿಕೆ ಒಂದನ್ನು ಬಿಡುಗಡೆ ಮಾಡ್ಯಾರ. ಈಗ ಲೋಕಸಭಾ ಚುನಾವಣೆದಾಗ ತಮ್ಮ ಪಕ್ಷ ತಮಿಳ್ನಾಡಿನ್ಯಾಗ ಜಾಸ್ತಿ ಸೀಟ್ ಗೆದ್ರ ಕೇಂದ್ರದಾಗ ಇಂಡಿ ಅಲಯನ್ಸ್ ಅಧಿಕಾರಕ್ಕೆ ಬಂದ್ರ ಏನೇನೆಲ್ಲ ಮಾಡ್ತೀವಿ, ಕಡಿದು ಕಟ್ಟಿ ಹಾಕ್ತೀವಿ ಅಂತ ಇಷ್ಟುದ್ದ ಲಿಸ್ಟ್ ಕೊಟ್ಬಿಟ್ಟಾರ. ಪೆಟ್ರೋಲ್ ರೇಟ 75 ರೂಪಾಯಿ ಇಳಿಸ್ತಾರಂತ, ಡೀಸೆಲ್ ರೇಟ 65 ರೂಪಾಯಿ ಸಿಗುವಂಗ್ ಮಾಡ್ತಾರಂತ. ಅಷ್ಟೇ ಅಲ್ಲ, ಅಡುಗೆ ಗ್ಯಾಸ್ ಸಿಲಿಂಡರ್ 500 ರೂಪಾಯಿಗೆ ಸಿಗುವಂಗ್ ಮಾಡ್ತಾರಂತ. ಅಷ್ಟೇ ಅಲ್ರಪ್ಪ, ಮೋದಿಜಿ ಸರ್ಕಾರ ಮಾಡಿರುವಂತಹ ಪೌರತ್ವ ಕಾಯ್ದೆ ಐತಲ್ಲ, ಅದನ್ನ ರದ್ದು ಮಾಡಿಬಿಡ್ತಾರಂತ. ಇನ್ನು ಟೋಲ್ ಬೂತ್ ಎಲ್ಲೆಲ್ಲದಾವಲ್ಲ ಅವೆಲ್ಲ ಕ್ಲೋಸ್ ಮಾಡಿಬಿಡ್ತಾರಂತ. ಹಂಗಂದ್ರ ಇನ್ನು ಮೇಲೆ ದೇಶದ ತುಂಬಾ ಓಡಾಡಬೇಕಂದ್ರ ಟೋಲ್ ರೊಕ್ಕ ಕಟ್ಟುದೇ ಬೇಡಂತ. ಆಯ್ತು ಬಿಡ್ರಿ, ಅವೆಲ್ಲ ಹೋಗ್ಲಿ ಬಿಡ್ರಿ. ಇದನ್ನ ಕೇಳಿ ನನಗೆ ಬಹಳ ಮನಸ್ಸಿಗೆ ಹತ್ತಿತು. ಇನ್ನು ಮ್ಯಾಲೆ ಮೆಡಿಕಲ್ ಸೇರೋರಿಗೆ ಸೀಟ್ ನೀಟ್ ಎಕ್ಸಾಮ್ ಇರುವುದಿಲ್ಲ ಅಂತ, ಮೆಡಿಕಲ್ ಸೇರೋರಿಗೆ ನೀಟ್ ಎಕ್ಸಾಮ್ ಕ್ಯಾನ್ಸಲ್ ಮಾಡಿಬಿಡ್ತಾರಂತ. ಪಾಪ ಪ್ರದೀಪ್ ಈಶ್ವರ ಹೊಟ್ಟಿ ಮೇಲೆ ಹೊಡಿಲಿಕ್ಕೆ ಹೊಂಟರ್ ಸ್ಟಾಲಿನ್ ಅಂದಂಗಾಯ್ತು. ಏ ಬಿಡ್ರಿ, ಅದೆಲ್ಲ ಎಲ್ಲಕ್ಕಿನ ಮುಖ್ಯ ವಿಚಾರ ಹೇಳತ್ತೀನಿ ಕೇಳ್ರಿ. ಕರ್ನಾಟಕದಾಗ ಡಿ ಕೆ ಶಿ ಮತ್ತು ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬರೋದಕ್ಕಿನ ಮೊದಲ ಏನು ಹೇಳಿದ್ರು ಸ್ವಲ್ಪ ನೆನಪಾಡ್ಕೋರಿ. ಮೇಕೆ ದಾಟನ್ಯಾಗ ನಾವು ಕಾವೇರಿ ಅಣೆಕಟ್ಟನ್ನು ಕಟ್ತೀವಿ, ತಮಿಳ್ನಾಡಿಗೆ ಕಾವೇರಿ ಹರಿದು ಹೋಗ್ಲಿಕ್ಕೆ ನಾವು ಬಿಡುವುದಿಲ್ಲ, ನಮ್ಮ ಕಾವೇರಿ ನಮ್ಮ ಹಕ್ಕು, ಅದು ನಮ್ಮ ರಾಜ್ಯಕ್ಕಷ್ಟೇ ಸಿಗಬೇಕು ಅಂತ ಏನೇನೋ ಭಾರಿ ಭಾರಿ ಭಾಷಣ ಬಿಗಿದು ಪಾದಯಾತ್ರೆ ಮಾಡಿ ಅಧಿಕಾರಕ್ಕೆ ಬಂದ್ರು. ಹೌದಾ ಇಲ್ಲ? ನಿಮ್ಮ ನೀರು ನಿಮ್ಮ ಹಕ್ಕು, ನಿಮ್ಮ ಜನ ನಿಮ್ಮ ಹೋರಾಟ. ನಮ್ಮ ನೀರು ನಮ್ಮ ಹಕ್ಕು, 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 ನಮ್ಮ ನೀರು ನೀರಿಗಾಗಿ ನೀರಿಗಾಗಿ. ಈಗ ಸ್ಟಾಲಿನ್ ತಮ್ಮ ಪಕ್ಷದ ಪ್ರಣಾಳಿಕೆದಾಗ ಏನ್ ಹೇಳ ಗೊತ್ತ? ಅಲ್ಲಿ ಮೇಕೆದಾಟ್ನ್ಯಾಗ ಅಣೆಕಟ್ಟು ಕಟ್ಟಲಿಕ್ಕೆ ಬಿಡುದಿಲ್ಲ ಅಂತ. ನೋಡ್ರಿ, ಇಷ್ಟೆಲ್ಲ ಕೇಳದ ಮೇಲೆ ಡಿ ಕೆ ಶಿ ಮತ್ತು ಸಿದ್ದರಾಮಯ್ಯನವರು ಹೆಂಗ ಸುಮ್ಮ ಕುಂತಾರ ಸ್ವಲ್ಪ ವಿಚಾರ ಮಾಡ್ರಿ. ಹೆಂಗ್ರಿ ಈಗ ಹೆಂಗ್ ನಡೀತದ ಹೇಳ್ರಿ? ಅಲ್ಲ, ಕನ್ನಡ ಹೋರಾಟಗಾರನು ಸೈಲೆಂಟ್ ಆಗಿ ಕುಂತು ಬಿಟ್ಟಾರ, ಯಾಕಂತ ಹೇಳ್ತೀನಿ ಕೇಳ್ರಿ. ಈಗ ಡಿ ಎಂ ಕೆ ಪಕ್ಷ ಮತ್ತು ಡಿ ಕೆ ಶಿ ಸಾಹೇಬ್ರ ಒಂಥರ ಬ್ರದರ್ಸ್ ಇದ್ದಂಗೆ ಅಲ್ಲೇನ್ರಿ. ಈಗ ಕೇಂದ್ರದಾಗ ಜೋಡಿಲಿ ಅಧಿಕಾರಕ್ಕೆ ಬರಬೇಕಂದ್ರೆ ಅವ್ರ ಜೊತೆ ಎಲ್ಲ ಜಗಳ ಮಾಡ್ಕೊಂಡ್ರೆ ಹೆಂಗ ನಡೀತದ? ಇವ್ರ ಮಾತನ್ನ ಅವರು ವಿರೋಧಿಸುವಂಗಿಲ್ಲ, ಅವ್ರು ಹೇಳದಂಗ ಕೇಳ್ಕೊಂಡಿರ್ಬೇಕು. ನೋಡ್ರಿ, ಕೇಂದ್ರದಾಗ ಅಧಿಕಾರಕ್ಕೆ ಬರೋದು ಮುಖ್ಯ. ಇಲ್ಲಿ ರಾಜ್ಯ ಹಾಳಾಗ ಹೋದ್ರ ಹೋಗಲ್ ಯಾಕ? ಇಲ್ಲಿ ನಮ್ಮ ಬೆಂಗಳೂರು ಮಂದಿ ಕುಡಿಲಿಕ್ಕೆ ನೀರು ಸಿಗ್ಲಾರ್ದ ಸತ್ರ ಸಾಯ್ಲಾಕ ಏನ್ ಮಾಡೋದೈತವ್ರಿಗೆ? ಅಧಿಕಾರಕ್ಕೆ ಬರೋದೇ ಎಲ್ಲಕ್ಕಿನ ಇಂಪಾರ್ಟೆಂಟ್. ಕಾಂಗ್ರೆಸ್ ತಪ್ಪಿನಿಂದ ಈಗ ಬೆಂಗಳೂರಿನಲ್ಲಿ ನೀರಿನ ಸಮಸ್ಯೆ ಆಗಿದೆ. ಈ ತೀವ್ರ ಜಲಕ್ಷಾಮದ ನಡುವೆ ಕೂಡ ತಮಿಳುನಾಡಿಗೆ ನೀರು ಹರಿಸ್ತಾ ಇದ್ದಾರೆ. ಏಕಾಏಕಿಯಾಗಿ ತಮಿಳುನಾಡಿಗೆ ಕೆಆರ್ಎಸ್ ನಿಂದ ನೀರು ಹರಿಸಿದೆ ರಾಜ್ಯ ಸರ್ಕಾರ. ಕೆಆರ್ಎಸ್ ನಿಂದ 4,000ಕ್ಕೂ ಅಧಿಕ ಕ್ಯೂಸೆಕ್ ನೀರನ್ನ ಈಗ ರಿಲೀಸ್ ಮಾಡಿದ್ದಾರೆ. ಬರದಲ್ಲೂ ತಮಿಳುನಾಡಿಗೆ ಹರಿದಿದೆ ಕಾವೇರಿ. ಸೈಲೆಂಟ್ ಆಗಿ ನೀರಿನ ಹೊರ ಹರಿವಿನಲ್ಲಿ ಹೆಚ್ಚಳ. ಡ್ಯಾಮ್ ನಿಂದ ಹೆಚ್ಚಿನ ನೀರು ಹೋಗ್ತಿರೋದಕ್ಕೆ ರೈತರ ಆಕ್ರೋಶ. ತೋರಿಸ್ತಾ ಇದ್ದೀನಿ ಕಾವೇರಿ ಹೊಳೆ ಯಾವ ರೀತಿ ಹರಿದು ಹೋಗ್ತಾ ಇದೆ ಅಂತ. ಬೇಸಿಗೆಯಲ್ಲಿ ಮಾರ್ಚ್ ತಿಂಗಳಲ್ಲಿ ಈ ತರ ನೀರು ನನ್ನ 30-40 ವರ್ಷ ಸರ್ವಿಸ್ ಅನ್ನೇ ನೋಡಿಲ್ಲ. ಅದ್ಭುತವಾದ ನೀರು ಹರ್ಕೊಂಡು ಹೋಗ್ತಾ ಇದೆ. ಒಟ್ಟಿನ್ಯಾಗ ಕೇಂದ್ರದಾಗ ಬಿಜೆಪಿನ ಸೋಲಿಸಿ ಅಧಿಕಾರಕ್ಕೆ ಬರುವುದು ಅಷ್ಟೇ ಮುಖ್ಯ. ಇದು ಡಿ ಕೆ ಶಿ ಪಾಲಿಸಿ ಅಲ್ರಿ. ಈ ಕಾಂಗ್ರೆಸ್ ಮಂತ್ರಿಗಳಿಗೆ ಬೆಂಗಳೂರು ಮಂದಿದ ತ್ರಾಸ ಹೆಂಗ ಅರ್ಥ ಆಗ್ಬೇಕು ಹೇಳ್ರಿ? ಅಲ್ಲ, ಟ್ಯಾಂಕರ್ಗೆ 1,000, 2,000, 5,000 ತನಕ ರೊಕ್ಕ ಕೊಟ್ಟು ನೀರು ತರಿಸ್ಲಾಕತ್ತಾರ. ಅಷ್ಟು ರೊಕ್ಕ ಕೊಟ್ಟರು ಒಮ್ಮೊಮ್ಮೆ ಟ್ಯಾಂಕರ್ ನೀರು ಸರಿಯಾಗಿ ಸಿಗುವುದಿಲ್ಲ. ಇನ್ನು ಕುಡಿಯೋ ನೀರು 5 ರೂಪಾಯಿ ಕೊಟ್ಟು ಕುಡಿಯೋ ನೀರು ತರಬೇಕಂದ್ರೆ ಇಷ್ಟುದ್ದ ಕ್ಯೂಬ್ ಇರ್ತದ, ತಾಸುಗಟ್ಟಲೆ ವೇಟ್ ಮಾಡ್ಕೊಂತಿರ್ಬೇಕು. ಇಷ್ಟೆಲ್ಲ ಹೈರಾಣ ಆಗ್ಲಿಕ್ಕತ್ತದ. ಅಲ್ಲ, ನನಗೆ ಅನಿಸ್ತದ ಈ ಐಷಾರಾಮಿ ಮಂತ್ರಿಗಳಿಗೆಲ್ಲ ಈ ಸದಾಶಿವ ನಗರ ವಿಧಾನಸೌಧದಿಂದ ಎತ್ತಾಕೊಂಡು ಬಂದು ಈ ಕಡೆ ಕೆಂಗೇರಿ, ಆರ್ ಆರ್ ನಗರ, ಲಗ್ಗೆರೆ ಕಡೆ ಒಮ್ಮೆ ಬಿಡಬೇಕು.
ಅವಾಗ ಕಾವೇರಿ ನೀರಿನ ಬೆಲೆ ಕರೆಕ್ಟಾಗಿ ಅರ್ಥ ಆಗ್ತದೆ ಇವರಿಗೆ ನೋಡ್ರಿ. ಇಷ್ಟೆಲ್ಲ ಇದ್ರೂ ಹಿಂಗೆ ನಡುರಾತ್ರಿ ಯಾರಿಗೂ ಗೊತ್ತಾಗ್ಲಾರ್ದಂಗ ಕದ್ದು ಮುಚ್ಚಿ ತಮಿಳುನಾಡಿಗೆ ನೀರು ಬಿಟ್ಟಿದ್ದಾಯ್ತು. ಅದ್ರ ಮ್ಯಾಲಿಗೆ ಸ್ಟಾಲಿನ ಪಕ್ಷದ ಪ್ರಣಾಳಿಕೆದಾಗ ಬೇರೆ ಹೇಳ್ತಾರ, ಮೇಕೆದಾಟ್ನ ಡ್ಯಾಮ್ ಕಟ್ಟಲಿಕ್ಕೆ ಬಿಡುವುದಿಲ್ಲಂತ. ಇಷ್ಟೆಲ್ಲ ಆದರೂ ಸುಮ್ಮನೆ ಕುಂತಾರ ನೋಡ್ರಿ, ಹ್ಯಾಂಗ ಹೇಳ್ರಿ? ಅಲ್ಲ, ರಾಜಕೀಯದ ಹಿತದ ಸಲುವಾಗಿ ರಾಜ್ಯದ ಮಂದಿ ಬದುಕನ್ನೇ ಬಲಿ ಕೊಡ್ಲಿಕ್ಕತ್ತದ ಈ ಕಾಂಗ್ರೆಸ್ ಸರ್ಕಾರ. ನೋಡ್ರಿ, ಇವ್ರಿಗೆ ಏನರ ಮಾನ ಮರ್ಯಾದೆ ಸ್ವಲ್ಪರೇ ಇತ್ತು ಅಂದ್ರ ರಾಜ್ಯದ ಮಂದಿ ಬಗ್ಗೆ ಚಿಂತೆ ಮಾಡ್ಬೇಕು. ಸ್ಟಾಲಿನ್ ವಿರುದ್ಧ ಒಮ್ಮ ಧ್ವನಿ ಎತ್ತಿ ಗುಡುಗಿ ತೋರಿಸ್ಲಿಲ್ಲ ಇವ್ರು, ಇಲ್ಲಂದ್ರ ಅಧಿಕಾರ ಬಿಟ್ಟು ಮನೆ ಕುಂದಿರ್ಲಿ, ಏನಂತೀರಿ ನೀವು? ನೋಡ್ರಿಪ್ಪ, ಈ ಕಾಂಗ್ರೆಸ್ ಸರ್ಕಾರನ ನಾವು ಉಗಿದಿದ್ದ ಅಷ್ಟ ಸಾಲದು ಅಂತ ಹೇಳಿ ಸಾಕ್ಷಾತ್ ರಾಜ್ಯಪಾಲರು ಇವತ್ತು ತುಬುಕ್ ತುಬುಕ್ ಅಂತ ಉಗಿದಾರ. ನಿಮಗ್ ಗೊತ್ತಲ್ಲ, ಈ ಕಾಂಗ್ರೆಸ್ ಸರ್ಕಾರ ಹಿಂದೂ ದೇವರುಗಳನ್ನ, ಹಿಂದೂ ದೇವಸ್ಥಾನಗಳನ್ನ, ಹಿಂದೂ ಧರ್ಮದವ್ರನ್ನೇ ಟಾರ್ಗೆಟ್ ಮಾಡೋದು ನಿಮಗೆಲ್ಲ ಗೊತ್ತೇ ಅದ. ಈ ಮೊನ್ನೆ ಒಂದು ಹೊಸ ಆರ್ಡರ್ ತೆಗೆದಿದ್ರು ನೋಡ್ರಿ, ಈ ಬಹಳಷ್ಟು ಆದಾಯ ಇರುವಂತ ಹಿಂದೂ ದೇವಸ್ಥಾನಗಳು ಅದ್ರಾಗಿನ ಒಂದಷ್ಟು ಪರ್ಸೆಂಟ್ ಈ ಸಂಗ್ರಹಣಾ ನಿಧಿಗೆ ಕೊಡ್ಬೇಕಂತ. ಈಗ ಅಕಸ್ಮಾತ್ ಕೋಟಿಗಿಂತ ಜಾಸ್ತಿ ಆದಾಯ ಇರೋ ಹಿಂದೂ ಗುಡಿಗಳದಾವಲ್ಲ 10% ಕೊಡಬೇಕಂತ, ಒಂದು 10 ಲಕ್ಷ ಆದಾಯ ಇರೋ ಹಿಂದೂ ಟೆಂಪಲ್ಗಳು 5% ಕೊಡಬೇಕಂತ ಈ ನಿಧಿ ಸಂಗ್ರಹಕ್ಕೆ. ಇಂಥವ್ ಏನೋ ತಲಿಕೆಟ್ಟ ರೂಲ್ಸ್ ಮಾಡಿ ಇಂಥದೊಂದು ಇಟ್ಟಿತ್ತು, ಪ್ರಸ್ತಾವನೆ ಇಟ್ಟಿತ್ತು. ಇದನ್ನ ಅನುಮೋದನೆ ಸಲುವಾಗಿ ರಾಜ್ಯಪಾಲರ ಮುಂದೆ ಕಾಂಗ್ರೆಸ್ ಸರ್ಕಾರ ಇಟ್ಟಿತ್ತು. ಇವತ್ತು ರಾಜ್ಯಪಾಲರಾದಂತಹ ಥಾವರ್ ಚಂದ್ ಗೆಹ್ಲೋಟ್ ಅವರು ಈ ಫೈಲ್ ನೋಡಿ ಸೀದಾ, ಏನ್ರಿ ಇದು, ಏನ್ ತಂದಿರ್ರಿ, ಎಂತ ಫೈಲ್ ತಂದಿರಿ ಇದ್ರಾಗ? ಯಾಕೆ ಇದ್ರಾಗ ಬರೀ ಹಿಂದೂ ಧರ್ಮದ ದೇವಸ್ಥಾನಗಳು ನಷ್ಟ ಯಾಕೆ ಸೇರಿಸಿರಿ? ಬೇರೆ ಧರ್ಮದ ಚರ್ಚು ಮಸೀದಿ ಇವನ್ನೆಲ್ಲ ಯಾಕೆ ಸೇರಿಸಿಲ್ಲ ಇದಕ್ಕೆ? ಯಾಕೆ ಹಿಂದೂ ಧರ್ಮದ ದೇವಸ್ಥಾನಗಳಿಗೆ ಯಾಕೆ ಅಷ್ಟ ಗುರಿ ಮಾಡಿರಿ ನೀವು? ಇದ್ರಾಗ ಬೇರೆ ಧರ್ಮದ ಧಾರ್ಮಿಕ ಸಂಸ್ಥಾನಗಳನ್ನು ಈ ಬಿಲ್ನಾಗ ಸೇರಿಸೋದು ಐತ್ಯಾ ಇಲ್ಲ ನಿಮ್ಮ ಉದ್ದೇಶ ಏನನ್ನೋದು ನನಗೆ ಕ್ಲಾರಿಟಿ ಕೊಡ್ರಿ, ಕರೆಕ್ಟಾಗಿ ಹೇಳ್ರಿ. ಅಕಸ್ಮಾತ್ ಬರೀ ಹಿಂದೂ ಧರ್ಮದ ದೇವಸ್ಥಾನಗಳಿಗೆ ಅಷ್ಟ ನೀವು ಈ ತರ ಒಂದು ರೂಲ್ಸ್ ತರ್ಲಿಕ್ಕತ್ತಿದ್ರ ಅಂದ್ರೆ ಇದಕ್ಕೆ ನಾ ಸೈನ್ ಮಾಡೋದಿಲ್ಲ, ಏನನ್ನೋದು ನೀವು ಇದಕ್ಕೆ ಕರೆಕ್ಟ್ ಸ್ಪಷ್ಟನೆ ಕೊಡ್ರಿ ಅಂತ ಹೇಳಿ ಉಗಿದು ಬಿಟ್ಟಾರ ಸೀದಾ ರಾಜ್ಯಪಾಲರು. ಇದಕ್ಕಿಂತ ಇನ್ಸಲ್ಟ್ ಬೇಕೇನ್ರಿ ಈ ಮುಸಲ್ಮಾನ ಓಲೈಕೆಯ ಪಕ್ಷಕ್ಕೆ? ಹೋ, ಏನಂತ ಹೇಳ್ರಿ ನೀವು ಇದಕ್ಕೆ? ಹಿಂಗ ಅಡ್ಡದಿಟ್ಟಿ ರೂಲ್ಸ್ ಮಾಡೋರಿಗೆ ಸರಿಯಾಗಿ ಮಾಡ್ಯಾರ ನೋಡ್ರಿ ರಾಜ್ಯಪಾಲರು. ಇದಕ್ಕೆ ನಮ್ಮ ಜಮೀರಣ್ಣನ ಭಾಷೆದಾಗೆ ರಾಜ್ಯಪಾಲರಿಗೆ ಒಂದು ಹ್ಯಾಟ್ಸ್ ಆಫ್ ಟು ಯು ಸರ್ ಅಂತ ಹೇಳ್ಬಿಡ್ತೀನಿ, ಹ್ಯಾಟ್ಸ್ ಆಫ್ ಟು ಯು ಸರ್. ಇನ್ನು ಮೊನ್ನೆ ಮೊನ್ನೆ ರಾಹುಲ್ ಗಾಂಧಿ ಎಡವಟ್ಟ ಮಾತಾಡಿದ ನೀವೆಲ್ಲ ನೋಡಿರಲ್ಲ. ಹಿಂದೂ ಧರ್ಮ ಶಕ್ತಿ ಶಬ್ದ ಹೋತಾ ಹೈ, ಹಮ್ ಶಕ್ತಿ ಸೇ ಲಡ್ ರಹೇ, ಏಕ್ ಶಕ್ತಿ ಸೇ ಲಡ್ ರಹೇ, ಹಮ್ ಶಕ್ತಿ ಸೇ ಲಡ್ ರಹೇ, ಏಕ್ ಶಕ್ತಿ ಸೇ ಲಡ್ ರಹೇ. ಹಿಂದೂ ಧರ್ಮದಾಗ ಶಕ್ತಿ ಅನ್ನೋ ಪದ ಅದ, ಆ ಶಕ್ತಿ ವಿರುದ್ಧ ನಾವು ಹೋರಾಡ್ಲಿಕ್ಕತ್ತೀವಿ ಅಂತ ರಾಹುಲ್ ಗಾಂಧಿ ಹೇಳಿದ್ರು. ನೋಡ್ರಿ, ಹಿಂದೂ ಧರ್ಮದಾಗ ಶಕ್ತಿ ಅಂದ್ರ ದೇವಿ ಅಂದಂಗ, ಸ್ತ್ರೀ ಅನ್ನೋ ನಂಬಿಕೆ ಅದ. ಅದಕ್ಕೆ ಬಿಜೆಪಿಯ ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ ಚುನಾವಣಾ ಆಯೋಗಕ್ಕೆ ಕಂಪ್ಲೇಂಟ್ ಕೊಟ್ಟಾರ, ರಾಹುಲ್ ಗಾಂಧಿ ಹೆಣ್ಣು ಮಕ್ಕಳನ್ನ ಹಿಂದೂ ಧರ್ಮದ ದೇವತೆಯನ್ನ ಅವಮಾನ ಮಾಡ್ಯಾರತ್ತ. ಈ ರಾಹುಲ್ ಗಾಂಧಿಗೆ, ಕೇಜ್ರಿವಾಲ್ಗ, ಮಮತಾ ದೀದಿಗೆ ಇಂಥವ್ರಿಗೆಲ್ಲ ಕಂಪ್ಲೇಂಟ್ ಕೊಟ್ರ ಬುದ್ಧಿ ಬರುವುದಿಲ್ಲರಿ. ನಾನು ನಿನ್ನೆ ಒಂದು ವಿಡಿಯೋ ನೋಡಿದ್ದೀನಪ್ಪ, ರಾಹುಲ್ ಗಾಂಧಿಗೆ ಶಕ್ತಿ ದೇವಿನೇ ಬುದ್ಧಿ ಕಲಿಸೋದು, ಅದು ನಡಿಬೇಕು ನೋಡ್ರಿ. ಸಾಕ್ಷಾತ್ ಶಕ್ತಿ ದೇವಿನೇ ಪ್ರತ್ಯಕ್ಷ ಆಗಿ ಕಾಲಿಂದ ತುಳಿದು ತ್ರಿಶೂಲದಿಂದ ತಿವುದು ಅಂಜಿಸಿದ್ರ ಅವಾಗ ರಾಹುಲ್ ಗಾಂಧಿ ನೆಟ್ಟಗಾಗ್ಬೋದು ಅಂತ ಅನಿಸ್ತದ. ತಡ್ರಿ, ನಿಮ್ಗೆ ವಿಡಿಯೋ ತೋರಿಸ್ತೀನಿ ನೋಡ್ರಿ ನೀವು. ಹಮಾರೆ ಶಾಸ್ತ್ರ ಸಾಕ್ಷಿ ಹೈ ಕಿ ವಿನಾಶ ಉನ್ಕಾ ಹೋತಾ ಹೈ ಜೋ ಶಕ್ತಿ ಕೋ ಖತ್ಮ ಕರ್ನೆ ಕಾ ವಿಚಾರ ರಖ್ತೆ. ಕರೆಕ್ಟ್ ಅದಿಲ್ರಿ ನಾ ಹೇಳಿದ್ದ? ನಿಮಗೇನ ಅನಿಸ್ತದ ಕಮೆಂಟ್ ಮಾಡಿ ತಿಳಿಸ್ರಲ್ಲ. ಇನ್ನು ಈ ಲಗ್ನ ಆದ್ರ ಆಸ್ತಿ ಸಿಗುದನ್ನು ಕೇಳಿರ್ತೀರಿ, ಲಗ್ನ ಆದ್ರ ಸೈಟ್ ಮನಿ ಕೆಲಸ ಎಲ್ಲ ಕೊಡಿಸ್ತೀನಿ ಅನ್ನೋದು ಕೇಳಿರ್ತೀರಿ. ಆದ್ರ ಲಗ್ನ ಆದ್ರ ಚುನಾವಣೆದಾಗ ಟಿಕೆಟ್ ಕೊಡಿಸ್ತೀನಿ ಅನ್ನೋ ಕಂಡೀಷನ್ ಎಲ್ಲರೂ ಕೇಳಿರ್ತೀರ? ಚುನಾವಣೆದಾಗ ನಿಂದಿರ್ಲಕ್ಕ ಟಿಕೆಟ್ ಕೊಡಿಸ್ತೀನಿ ಅನ್ನೋ ಆಸೆಗ ಲಗ್ನಾಗ ಗಂಡಸನ್ ಎಲ್ಲರ ನೋಡಿರ? ಇಲ್ಲದ ನೋಡ್ರಿ ಭೋಪ. ಇವನ್ ಹೆಸರ ಅಶೋಕ್ ಮಹತೋ, ಬಿಹಾರದ ನವಾಡಾ ಪ್ರದೇಶದ ಗೂಂಡಾ ಗ್ಯಾಂಗ್ಸ್ಟರ್. ಕೊಲೆ, ದರೋಡೆ, ಸುಲಿಗೆ, ಜೈಲ್ ಬ್ರೇಕ ಇಂಥವ್ ಬಹಳಷ್ಟು ಕ್ರಿಮಿನಲ್ ಕೇಸ್ ಅದಾವ ಅಂತ ಇವ್ರ ಮ್ಯಾಲ. ಇವನಿಗೆ ಎಲೆಕ್ಷನ್ನಾಗ ನಿಂತು MP ಆಗೋ ಆಸೆ ಬಂದ್ಬಿಟ್ಟದಂತ. ನೋಡ್ರಿ, ಇಂಥವ್ರನ್ನೆಲ್ಲ ಯಾವ ಪಕ್ಷ ಟಿಕೆಟ್ ಕೊಡ್ತದ ಹೇಳ್ರಿ? ಕಾಂಗ್ರೆಸ್ಸು, RJDನೋ, TMCನೋ, ಇಂಥ ಪಕ್ಷಗಳೇ ಟಿಕೆಟ್ ಕೊಡ್ಬೇಕು. ಇವ ಸೀದಾ ಲಾಲೂ ಪ್ರಸಾದ್ ಯಾದವ್ ಬಲ್ಲಿ ಹೋಗ್ಯಾನಂತ, ನನಗೆ ಟಿಕೆಟ್ ಕೊಡ್ರಿ, ನನಗೆ ಚುನಾವಣೆದಾಗ ನಿಂದ್ರೂ ಆಸೆ ಅದ ಅಂತ ಕೇಳ್ಯಾನಂತ. ಅದಕ್ಕೆ ಲಾಲೂ ಪ್ರಸಾದ್ ಯಾದವ್, ತಮ್ಮ ನಾ ಏನ ಟಿಕೆಟ್ ಕೊಡ್ತೀನಪ್ಪ, ಆದ್ರ ನಿನಗ ಎಲೆಕ್ಷನ್ಯಾಗ ನಿಂದಿರ್ಲಕ್ಕ ಕಾನೂನು ಅಡ್ಡ ಬರ್ತದ. ಚುನಾವಣಾ ಆಯೋಗ ನಿನಗ ಎಲೆಕ್ಷನ್ಯಾಗ ನಿಂದಿರ್ಲಕ್ಕ ಬಿಡುದಿಲ್ಲ, ಯಾಕಂದ್ರ ನೀ ಕ್ರಿಮಿನಲ್ ಅದಿ, ಜೈಲ್ ಗಿರಾಕಿ ಅದಿ ಅಂತ ಹೇಳ್ಯಾರಂತ. ಹ್ಞೂ,
2 ವರ್ಷಕ್ಕಿಂತ ಜಾಸ್ತಿ ಜೈಲು ಶಿಕ್ಷೆಗೆ ಗುರಿಯಾದವರು ಜೈಲಿಂದ ಹೊರಗೆ ಬಂದ ಮೇಲೂ ಸಹಿತ 6 ವರ್ಷ ಮುಗಿಯೋ ತನಕ ಎಲೆಕ್ಷನ್ ನಿಂದ್ರೂ ಹಂಗಿಲ್ಲ ಅಂತ ಕಾನೂನೇ ಅದ. ಅದಕ್ಕೆ ಡಕಾಯತ ಏನ್ ಕೇಳ ಗೊತ್ತಾ? ಏ ಹೆಂಗ್ರ ಮಾಡ ಎಂ ಪಿ ಆಗ್ಬೇಕು, ಎಲೆಕ್ಷನ್ ನಿಂದಿರ್ಬೇಕು, ಎಲೆಕ್ಷನ್ ನಿಂದಿರ್ಬೇಕಂದ್ರೆ ಏನ್ ಮಾಡ್ಬೇಕು ಹೇಳ್ರಿ ಅಂತ ಲಾಲು ಕೇಳನ. ಹೇಳಿ ಕೇಳಿ ಲಾಲು, ಇಂಥವ್ರಾಗೆಲ್ಲ ಬಹಳ ಎಕ್ಸ್ಪೀರಿಯನ್ಸ್ ಅಲ್ಲೇನ್ರಿ. ತಾವು ಜೈಲಿಗೆ ಹೋದ್ರು ತಮ್ಮ ಕುಟುಂಬದ ಕೈಯಾಗಿ ಅಧಿಕಾರಿ ಇರಬೇಕಂತ ತಮ್ಮ ಹೆಂಡತಿ ರಾಬಡಿ ದೇವಿನ ಸಿಎಂ ಮಾಡಿದವರು ನೆನಪೈತಿಲ್ಲ ನಿಮಗ? ಇಂಥದ್ದೇ ಒಂದು ಮನಿಹಾಳ ಐಡಿಯಾನ ಅಶೋಕ್ ಕೊಟ್ಬಿಟ್ಟಾರ ಲಾಲು. ಏನ್ ನೀವು ಒಂದು ಲಗ್ನ ಆಗಪ್ಪ, ನೀನ್ ಹೇಳ್ತೀನ ಎಲೆಕ್ಷನ್ ನಿಂದ್ರಸು, ಆಕಿನ ಗೆಲ್ಲಿಸ್ಕೊಂಡು ಬರೋದು ನಮಗ್ ಬಿಟ್ಟಿದ್ದು. ಆಕಿ ಗೆದ್ಲು ಅಂದ್ರೆ ಹೆಸರಿಗಷ್ಟ ಆಕಿ ಎಂ ಪಿ ಆಗಿರ್ತಾಳ, ರಿಯಲ್ ಎಂ ಪಿ ನೀನೇ ಆಗಿರ್ತೀವಿ ಅಂತ ಒಂದು ಮನಿಹಾಳ ಐಡಿಯಾ ಕೊಟ್ಬಿಟ್ಟಾರ. ಇದನ್ನು ಕೇಳಿ ಸೀರಿಯಸ್ ಆಗಿ ತಗೊಂಡು ಇವ ಇಟ್ಟು ವಯಸ್ಸಾನ ಅಶೋಕ್ ಮಹತೋ 46 ವರ್ಷದ ಹೆಂಗಸನ ಲಗ್ನ ಆಗ್ಯಾನ, ಆಕಿನ ಚುನಾವಣೆಗೆ ನಿಂದ್ರಸ್ಲಿಕ್ಕೆ ಒಂದು ಭಯ ಆಗ್ಯಾನ. ಈಗ ಲಾಲು ಕೈ ಕೊಡ್ಲಿಲ್ಲ ಅಂದ್ರೆ ಸಾಕು ನೋಡ್ರಿ. ನೋಡ್ರಿಯಪ್ಪ, ಈ ದೇಶದಾಗ ಕಾನೂನಿನ ಪರಿಸ್ಥಿತಿ ಹೆಂಗ ಬಂದ್ಬಿಟ್ಟದಂತ ಚಾಪಿ ಕೆಳಗ ರಂಗೋಲಿ ಕೆಳಗ ನುಸುಳ್ಳಕ್ಕೆ ಎಷ್ಟೆಲ್ಲ ಅವಕಾಶಗಳದಾವ ಏನಂತೀರಪ್ಪ? ಹಾ, ಇನ್ನು ನಿನ್ನೆ ಅಷ್ಟೇ ಕರ್ನಾಟಕ ಕಾಂಗ್ರೆಸ್ನವರು ತಮ್ಮ ಪಕ್ಷದ ಕ್ಯಾಂಡಿಡೇಟ್ ಲಿಸ್ಟ್ ಅನೌನ್ಸ್ ಮಾಡ್ಯಾರ. ಮಾತೆತ್ತಿದ್ರ ಬ್ಯಾರೆ ಪಕ್ಷದವ್ರನ್ನ ಆಡ್ಕೊಳ್ಳೋ ಕಾಂಗ್ರೆಸ್ ಲಿಸ್ಟ್ ಹೆಂಗಿರಬಹುದಪ್ಪ ಅಂತ ನೋಡಿದೆ. ಲಿಸ್ಟ್ ನೋಡಿದ್ರ ಈಗಿರೋರು ಎಲ್ಲರೂ ಅವ್ರವ್ರ ಕುಟುಂಬದವ್ರೆ. ಖರ್ಗೆ ಅಳಿಯ, ಖಂಡ್ರೆ ಮಗ, ಶಿವಾನಂದ ಪಾಟೀಲ್ ಮಗಳು, ಜಾರಕಿಹೊಳಿ ಮಗಳು, ಹೆಬ್ಬಾಳ್ಕರ್ ಮಗ, ರೆಡ್ಡಿ ಮಗಳು, ಡಿಕೆಶಿ ಬ್ರದರು, ಎಂ ವಿ ವೆಂಕಟಪ್ಪ ಮಗ, ಮುನಿಯಪ್ಪ ಅಳಿಯ, ಶರತ್ ಬಚ್ಚೇಗೌಡ ಮಾವ, ನಾಗೇಂದ್ರ ತಮ್ಮ, ಮಲ್ಲಿಕಾರ್ಜುನನ ಹೆಂಡತಿ, ಮಧು ಬಂಗಾರಪ್ಪನ ತಂಗಿ, ರೆಹಮಾನ್ ಖಾನ್ ಮಗ, ರಾಘವೇಂದ್ರ ಹಿಟ್ನಾಳ ತಮ್ಮ, ಎಂ ಆರ್ ಸೀತಾರಾಮ್ ಮಗ, ಎಚ್ ಸಿ ಮಹದೇವಪ್ಪ ಮಗ. ನೋಡಿದ್ರೆ ಒಬ್ರೇ ಒಬ್ರು ಕಾರ್ಯಕರ್ತರಿಗೆ ಟಿಕೆಟ್ ಕೊಟ್ಟಾರೇನ್ರಿ ಕಾಂಗ್ರೆಸ್ನವ್ರು? ನೋಡ್ರಿ, ಎಲ್ಲ ತಮ್ಮ ತಮ್ಮ ಕುಟುಂಬದವ್ರನ್ನ ಹೇಳ್ಕೊಂಡು ಬಂದ ಟಿಕೆಟ್ ಕೊಟ್ಟು ಕುಂದ್ರು ಸರ್. ಅಲ್ಲ, ಕಾರ್ಯಕರ್ತರು ಜಗಳ ಆಡ್ಕೊಂಡು, ಕೇಸ್ ಹಾಕಿಸ್ಕೊಂಡು, ಬಿಸಿಲಾಗಿ ಒತ್ತಾಡ್ಕೊಂಡು ಹೈರಾಣ ಆಗೋರು ಕಾರ್ಯಕರ್ತರಂತ ಈ ಫ್ಯಾಮಿಲಿ ಮಂದಿ ಎಲ್ಲ ಆರಾಮಾಗಿ ಕುಂತು ಟಿಕೆಟ್ ತಗೊಂಡು ಅಧಿಕಾರ ಅನುಭವಿಸೋದಂತ ಚಲೋದಲ್ಲೇನ್ರಿ ಕಾಂಗ್ರೆಸ್ ಪಾಲಿಸಿ? ಇವತ್ತಿಗಿಷ್ಟು ಸುದ್ದಿ ಸಾಕಲ್ಲ, ನಾಳೆ ಇಂಥವ ಇನ್ನೊಂದಿಷ್ಟು ಸುದ್ದಿ ತರ್ತೀನಿ. ಛಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.